ಏ ಪೂಜಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೊಟ್ಟೆ ಉರಿಲಿಕ್ಕತ್ತದೆ ನಿನ್ಗ? ಪಾಪ, ನಾನ್ ಲಗ್ನ ಆಗ್ಬೇಕಾಗಿರೋ ನನ್ನ ಬಾವಿ ಪತಿ ಜೊತೆ ನಿಂದೇನೆ ಚಲ್ಲಾಟ, ಬೇರೆಯವ್ರ ಲಗ್ನ ಆಗ್ಬೇಕಾಗಿರೋ ಹುಡುಗನ ಜೊತೆ ಚಲ್ಲಾಟ ಆಡೋದಕ್ಕ ನಾಚಿಕೆ ಆಗುದಿಲ್ಲೇನು? ಇದನ್ನ ಹೇಳೋದಕ್ಕೆ ತಾನೇ ನೀನ್ ಬಂದಿದ್ದು? ನಿನಗ್ ಯಾಕೆ ತ್ರಾಸು ಅಂತ ನಾನೇ ಹೇಳಿದ್ನಿ. ಅಯ್ಯ, ಇನ್ನು ಇಲ್ಲೇ ನಿಂತಿದ್ದಿ? ನೀನ್ ಹೇಳ್ಬೇಕಾದ್ನಲ್ಲ ನಾನೇ ಹೇಳಿದ್ನಿ, ಬಂದ್ ಕೆಲ್ಸ ಆಯ್ತಲ್ಲ, ಹೊರಡು. ಸೂರಜ್ ಅವ್ರ ಜೊತೆ ನಿಂದೇನೆ ಮಾತು, ಏನ್ ಹೊಸ ಆಟ ಶುರು ಮಾಡಿದ್ಯಾ? ಆಟ ಹುಡುಗಾಟ ಏನೂ ಇಲ್ಲ ಮೇಡಮ್, ನೀವು ನೋಡಿದ್ದಲ್ಲ ಕರೆ ನನ್ನ ಅಣೆಗೂ ನಿಮ್ಮ ಅಣೆಗೂ. ನೋಡು, ನೀನ್ ಸೂರಜ್ ಅವ್ರನ್ನ ಲವ್ ಮಾಡೋ ಹಾಗೆ ಡ್ರಾಮಾ ಮಾಡಿದ್ರೆ ನಾನ್ ಸಿಟ್ಟು ಮಾಡ್ಕೊಂಡು ಅವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ನೀನ್ ಅನ್ಕೋಬೇಡ. ನಾನ್ ನಿನ್ನಷ್ಟು ಪೆದ್ದಿಯಲ್ಲ ಗೌರಿ, ನೀನ್ ಸೂರಜ್ನ ಲಗ್ನ ಆಗ್ತಿರೋದು ಅವನ ಮೇಲಿನ ಪ್ರೀತಿಯಿಂದ ಅಲ್ಲ ಅಂತ ನಂಗೆ ಚಲೋ ಗೊತ್ತದ. ಅವನು ನಿನ್ ಲಗ್ನ ಆದ್ರೂ ಅವನ್ ಪ್ರೀತಿಗೆ ನೀನ್ ನ್ಯಾಯ ಕೊಡಕ್ ಆಗಂಗಿಲ್ಲ. ಆಗ ಅವ್ನ ಪ್ರೀತಿ ಹುಡ್ಕೊಂಡು ನನ್ನ ಹತ್ರ ಬಂದೇ ಬರ್ತಾನ? ಇದ್ ಮುಂದೊಂದಿನ ನಡಿಬೇಕಾದದ್ದ ನಡ್ದೇ ನಡೀತದ. ನೋಡ್ತಾ ಇರು, ಯಾವತ್ತಿದ್ರು ಸೂರಜ್ ನನ್ನವರೇ. ನನ್ನ ಅವರ ಜೀವನ ಹೇಗಿರುತ್ತೋ ಅದ್ ನಿಂಗ್ ಬೇಕಾಗಿಲ್ಲ. ನಮ್ ಮಧ್ಯೆ ಬರಕ್ ನೀನ್ ನಾಚಿಕೆ ಆಗಲ್ವಾ? ಹೆಲೋ ಮಿಸ್ ಗೌರಿ ಮೇಡಮ್, ಈ ಮಾತನ್ನ ನಾ ನಿಮ್ಗೆ ಹೇಳ್ಬೇಕಾಗಿತ್ತು. ನನ್ನ ಸೂರಜ್ ಮಧ್ಯ ಬಂದಾಕಿ ನೀನು. ಸೂರಜ್ ಮೊದಲು ಪ್ರಪೋಸ್ ಮಾಡಿದ್ ನನ್ಗ. ಸೂರಜ್ ಜೀವನದಲ್ಲಿ ಮೊದಲು ಬಂದವಳು ನಾನು, ಮಧ್ಯ ಬಂದಾಕಿ ನೀನು. ಅರ್ಥ ಆಯ್ತಲ್ಲ? ಮತ್ತೇನ್ ರಗಳೆವ ನಿಂದು? ಇಷ್ಟು ದಿವಸ ಗಂಗಾಗ ಆಕಿ ಸರಿ ಇಲ್ಲ, ಆಕಿ ಸರಿ ಇಲ್ಲ ಅಂತಿದ್ದಿ. ಈಗ ನೋಡಿದ್ರೆ ಪಾಪ ಆ ಅನಾಥ ಹುಡುಗಿ ಪೂಜಾ ನಿನಗೇನು ಮಾಡಿದ್ಲವ? ಅವಳು ಸೂರಜ್ ಅವ್ರನ್ನ ಬುಟ್ಟಿಗೆ ಹಾಕೋತಿದ್ದಾಳೆ. ಏಯ್, ನಾನು ನಿಂಗೆ ವಾಡೆ ಮರ್ಯಾದೆ ಬಗ್ಗೆ ಹೇಳ್ತಾ ಇದ್ರೆ ನೀನು ನಗಾಡ್ತಿದ್ಯಲ್ಲ. ಅವ್ವ ಗೌರವ್ವ, ನಾರಿ ಪುಣ್ಯ ಪುರುಷನ ಭಾಗ್ಯ ಅಂತಾರ. ಆ ಪೂಜಾನ ನಾನು ಬಹಳ ದಿವಸದಿಂದ ನೋಡ್ಕೋತಾ ಬಂದೇನಿ. ತು ತನ್ನಕ್ಕಿಂತ ಜಾಸ್ತಿ ಕೇಳೋದಿಲ್ಲ ಆ ಹುಡುಗಿ. ಆ ಹುಡುಗಿನೇನಾದ್ರೂ ನಮ್ಮ ಸೂರಜ ಮದುವೆ ಮಾಡ್ಕೊಂಡಿದ್ರ ಅವನ ಭಾಗ್ಯದ ಬಾಗಲನ್ನ ತೆಗಿತಿತ್ತು. ಆದ್ರೆ ಏನು ಮಾಡೋದು, ಅವರಿಬ್ಬರ ಮನಸ್ಸಿನಾಗ ಅಂಥ ಭಾವನಾನ ಇಲ್ಲ. ನಮ್ಮ ಸೂರಜ್ಗ ಆ ಪುಣ್ಯ ಇಲ್ಲ ಅಂತ ಅಂದ್ಕೋತೀವಿ. ಆದ್ರ ನೀನು ಆ ಆಚಾರಿಂದ ಮಂತ್ರ ಹೇಳಿಸಿ ಯಾವತ್ತ ಈ ವಾಡ್ಯದ ಒಳಗೆ ಹೆಜ್ಜೆ ಇಟ್ಟು ನೋಡು, ಅವತ್ತನ ವಾಡ್ಯದ ಮರ್ಯಾದೆ ಎಂಬುದು ಬೀದಿ ಪಾಲಾತು.